ಶಿವಲಿಂಗ ಅವರ? ಹೌದು ಹೇಳಿ. ನೀವು ನನ್ಗೇನೋ ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡಿದ್ರಿ ಅಂತ ಹೇಳಿ ಹೇಳ್ತಿದ್ರಿ, ಅನುಶ್ರೀ ಅಂತ ಮಾತಾಡ್ತೀನಿ. ಮೇಡಮ್ ಹೇಳಿ, ಗೊತ್ತಾಯ್ತು. ಇದು ಸಂಪತ್ ಸರ್ ನಿಮ್ಮ ತಂದೆನಾ? ಅಲ್ಲ, ನೀವ್ ಯಾರು? ಅವರು ನನ್ನ ಹತ್ರ 8 ತಿಂಗಳ ಮುಂಚೆ, ನಾನು ಶಿವಲಿಂಗ ಅಂತ ಮಾತಾಡ್ತಾ ಇರೋದು. ನಂದೊಂದು ಫುಡ್ ಇಂಡಸ್ಟ್ರಿ ಇದೆ, ಅದಕ್ಕೆ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಆಗಿ ಅವ್ರು ಕೆಲ್ಸಕ್ ಬಂದ್ರೆ 8 ತಿಂಗಳ ಮುಂಚೆ ನನ್ನ ಹತ್ರ. ಆಮೇಲೆ ನನ್ನ ಹತ್ರ ಬಂದು 1 ತಿಂಗಳಿಗೆ ಅವ್ರಿಗೆ ಒಂದ್ಸರಿ ಸ್ಟ್ರೋಕ್ ಆಯ್ತು. ಮುಂಚೆನೂ ಆಯ್ತು, ಅವ್ರಿಗೆ ಸ್ವಲ್ಪ ಕೈ ಸ್ವಲ್ಪ ತ್ರಾಸ್ ಇತ್ತು, ಬೆಂಡಿತ್ತು. ಸರಿ, ಅದಾದ ಆ ಟೈಮ್ ಅಲ್ಲಿ ನಮ್ಗೆ ಸರಿಯಾಗಿ ಗೊತ್ತಿರಲಿಲ್ಲ ಅವರು ನಿಮ್ಮ ತಂದೆ ಅಂತ ಹೇಳ್ಬಿಟ್ಟು. ಅವಾಗ ನಾನೇ ಟ್ರೀಟ್ಮೆಂಟ್ ಮಾಡಿ ಮತ್ತೆ ಮನೇಲಿ ಸಪ್ರೇಟ್ ಒಂದ್ ಮನೆ ಕೊಟ್ಬಿಟ್ಟು ಅವ್ರಿಗೆ ಮೆಡಿಸಿನ್ ಎಲ್ಲ ಕೊಡಿಸಿ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡಿ ಒಂದ್ ಮನೇಲಿ ಮಾಡಿ ಇಟ್ಟಿದ್ದೆ ಅವ್ರಿಗೆ. ಇವಾಗ ಮೊನ್ನೆ ಒಂದು 2 ಡೇಸ್ ಬ್ಯಾಕ್ ಮತ್ತೆ ಸ್ಟ್ರೋಕ್ ಆಯ್ತು ಅವ್ರಿಗೆ. ಆಗಿ ಪ್ರಜ್ಞೆ ಬಂದ್ಮೇಲೆ ಅವ್ರ ನಮ್ಮನ್ನೆಲ್ಲ ಕನ್ವರ್ಸ್ತಾ ಇದ್ರು ಅವರು. ಆಗ ಫೋನ್ ಮಾಡಿದೀವಿ ತುಂಬಾ ಸರಿ, ನೀವು ಫೋನ್ ಪಿಕ್ ಮಾಡಿಲ್ಲ. ನಿಮ್ದು ಮತ್ತೆ ಅಬ್ಬಿ ಅಂತ ಒಂದ್ ನಂಬರ್ ಇತ್ತು, ಅವ್ರು ನನ್ನ ಮಗ ಅಂತ ಹೇಳಿದ್ರು, ಅವ್ರಿಗೂ ಮಾಡಿದ್ವಿ, ಅವರು ಪಿಕ್ ಮಾಡಿಲ್ಲ. ಮತ್ತೆ ಇನ್ನೊಬ್ರು ಯಾರೋ ನಮ್ ಸ್ನೇಹಿತರು ಒಬ್ರು ಇದಾರೆ ಅಲ್ವಿನ್ ಅಂತ, ಅವ್ರ ಕಡೆಯಿಂದನು ಒಂದು ಫೋನ್ ಮಾಡಿದ್ರು. ಅವ್ರು ಯಾರು ಅವ್ರ ಬಾಮ್ಮ ಇದೇನೋ ಯಾರೋ ಹೇಳಿದ್ರು, ಅವ್ರ ನಂಬರ್ ಮಾಡ್ತಿದೀನಿ ಅವರು ಪಿಕ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಪಾಪ ಅವ್ರು ತುಂಬಾ ಸೀರಿಯಸ್ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದಾರೆ. ಅಷ್ಟೇ ಮೇಡಮ್, ಒಂದು 8 ತಿಂಗಳ ಆಯ್ತು ಅಷ್ಟೇ. ಇಲ್ಲ ಮೇಡಮ್, ಕೊನೆಯದಾಗಿ ಅವರೇ ಹೇಳಿದ್ದು ನಮ್ಗೆ ಹೇಗಾದ್ರೂ ಮಾಡಿ ಮಕ್ಕಳನ್ನ ತೋರಿಸಿ. ಒನ್ ಸೆಕೆಂಡ್, ನೀವು ಮಾತಾಡ್ಬೇಕಾದ್ರೆ ನಾ ಏನು ಮಾತಾಡಿಲ್ಲ. ಓಕೆ, ಆಗಿದೆ ಆಗಿದೆ. ಮಕ್ಕಳಿದಾರಾ? ಸೊ ಇವಾಗ ನೀವು ನಿಮ್ಗೇನು ಮಕ್ಳು ಇದಾರೆ, ಸೊ ನಾನು ನನ್ಗೇನು ನಮ್ ತಾಯಿ ಎಲ್ಲ ಇದಾರೆ ಮನೇಲಿ. ಓಕೆನಾ? ನೀವೊಂದು ನಿಮ್ಗೆ ಒಂದ್ ಫ್ಯಾಮಿಲಿ ಇರ್ಬೇಕಾರೆ ಇನ್ನೊಂದ್ ಫ್ಯಾಮಿಲಿ ರೆಪ್ಯುಟೇಷನ್ ನೀವ್ ತಗೊಂಡೋಗಿ ನಾನ್ ನ್ಯೂಸ್ ಚಾನೆಲ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳೋದು, ಇದು ಹೆಂಗೆ ನಿಮ್ಗೆ ಸರಿ ಅನ್ಸುತ್ತೆ? ನೀವು ನಮಗ್ ಕಾಂಟ್ಯಾಕ್ಟ್ ಮಾಡಕ್ ಯಾರಾದ್ರೂ ಟ್ರೈ ಮಾಡಿದ್ರೆ 10 ದಾರಿಗಳಿದೆ. ನ್ಯೂಸ್ ಚಾನೆಲ್ ಹೋಗಿ ನೀವು ನಮ್ ಬಗ್ಗೆ ಮಾತಾಡಿದಾಗ ನಿಮಗ್ ಗೊತ್ತಿಲ್ವಾ ಅದನ್ನ ಅವ್ರು ನ್ಯೂಸ್ ಮಾಡಿ ಹಾಕ್ತಾರೆ, ಅದನ್ನ ಇಡೀ ದಿನ ನ್ಯೂಸ್ ಅಲ್ಲಿ ಹಾಕ್ತಾರೆ, ನಮ್ಮ ಪರ್ಸನಲ್ ವಿಷಯಗಳನ್ನ ನ್ಯೂಸ್ ಅಲ್ಲಿ ಹೋಗಿ ಮಾತಾಡುವಂತದ್ದು ಏನಿದೆ? ಮೇಡಮ್, ಮೊದಲನೇದಾಗಿ ನಮ್ಗೆ ಗೊತ್ತಿಲ್ಲ, ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಮಾಡಿದೀನಿ. ಪೊಲೀಸ್ ಕಂಪ್ಲೇಂಟ್ ಅಲ್ಲಿ ನಾನ್ ಮಾಡ್ಬೇಕಾಗಿರೋದು ಆಕ್ಚುಲಿ, ಯಾಕಂದ್ರೆ ನನ್ ಯಾರಿಗೂ ನನ್ನ ಪರ್ಸನಲ್ ಲೈಫ್ ಬಗ್ಗೆ ತಗೊಂಡೋಗಿ ಟೆಲಿವಿಷನ್ ಅಲ್ಲಿ ಕುತ್ಕೊಂಡು ಮಾತಾಡೋ ಹಕ್ಕಿಲ್ಲ. ಕರ್ಸೋದಿಕ್ಕೆ ಹೇಳಿದ್ದೆ ಮೇಡಮ್ ಅವರೇನೆ. ಆಮೇಲೆ ನೀವು ದಿಗ್ವಿಜಯ ಹೋಗ್ತೀರಾ, ಟಿವಿ ನೈನ್ ಹೋಗ್ತೀರ, ಯಾರು ಹೇಳಿದ್ದು ನಿಮ್ಗೆ ಇದೆಲ್ಲ? ಅವರೇ, ನಿಮ್ಮ ತಂದೆಯವರೇನೆ ಹೇಳಿದ್ದು. ಒಂದ್ ಫ್ಯಾಮಿಲಿ ಇದೆ ಅಲ್ವಾ ಸರ್, ನಿಮ್ಗಿನ ಒಂದ್ ಫ್ಯಾಮಿಲಿ, ನಿಮ್ ಫ್ಯಾಮಿಲಿ ವಿಷಯ ನ್ಯೂಸ್ ಚಾನೆಲ್ ಅಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ನಿಮ್ಗೆ ಹೆಂಗ ಅನ್ಸುತ್ತೆ ಸರ್ ನಿಮ್ಗೆ? ಮೇಡಮ್, ಹೇಳಿದ್ದೆ ಅವರು ಬರ್ತಾ ಇಲ್ಲ ಅಂದ್ರೆ ಯಾರನ್ನಾದ್ರೂ ಕರೆಸಿ ಅವ್ರು ಬಂದು ನೋಡೋದಕ್ಕೆ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾ ಇದಾರೆ. ಯಾರೋ ಒಬ್ರು ಹೇಳ್ತಾರೆ ಅಂತ ನೀವು ಒಂದು ಹೆಣ್ಣಿನ ಗೌರವ ಬಗ್ಗೆ ನೀವು ಯೋಚನೆ ಮಾಡಲ್ವಾ ಸರ್? ನಿಮ್ಗೇನು ಹೆಂಡತಿ ತಂಗಿ ಅಕ್ಕ ಮಕ್ಳು ಎಲ್ರು ಹೇಳ್ತಾರೆ ಅಲ್ವಾ? ನಿಮಗ್ ಗೊತ್ತಿಲ್ವಾ ಸರ್ ನಾವ್ ಏನೇನ್ ಅನ್ಭವಿಸಿದೀವಿ ಅಂತ ಹೇಳಿ ಮತ್ತೊಮ್ಮೆ ನೀವ್ ನ್ಯೂಸ್ ಚಾನೆಲ್ ಅಲ್ಲಿ ಕುತ್ಕೋತೀರಾ ಅಂತ ಅಂದ್ರೆ ಒಂದು ಮಾನವೀಯತೆ ದೃಷ್ಟಿಯಿಂದ ನೀವ್ ಯೋಚನೆ ಮಾಡ್ಬೇಕಲ್ವಾ? ನಾನ್ ಹೇಳ್ತಿರೋದು ಇವಾಗ ನಿಮಗೆ ನಮ್ ಬಗ್ಗೆ ಏನ್ ಗೊತ್ತಿದೆ ಸರ್ ಹೋಗಿ ನ್ಯೂಸ್ ಚಾನೆಲ್ ಅಲ್ಲಿ ಕುತ್ಕೊಳ್ಳೋದಕ್ಕೆ? ಅವ್ರು ನಿಮ್ಗೆ ಗೊತ್ತಿರೋದು 8 ತಿಂಗಳಿಂದ, ಅವ್ರು ನಮ್ಮನ್ ಬಿಟ್ಟೋಗಿ 22 ವರ್ಷ ಆಯ್ತು. ಲಾ ಪ್ರಕಾರ, ಕಾನೂನ್ ಪ್ರಕಾರ ಒಬ್ ಮನುಷ್ಯ 8 ವರ್ಷದ ಮೇಲೆ ಫ್ಯಾಮಿಲಿ ಇಲ್ಲ ಅಂದ್ರೆ ಅವ್ರಿಗೆ ನಮ್ಮ ಮೇಲೆ ಯಾವ ಹಕ್ಕೂ ಇರೋದಿಲ್ಲ, ಗೊತ್ತಾ ಸರ್ ನಿಮ್ಗಿದು? ಮೇಡಮ್, ನಿಮ್ಗೆ ನಿಮ್ಮ ಫ್ಯಾಮಿಲಿ ವಿಚಾರನೇ ನಮಗ್ ಗೊತ್ತಿಲ್ಲ. ನೀವೇನ್ ಮಾಡ್ಬೇಕು ಶಿವಲಿಂಗು ಸರ್, ನಿಮ್ಗೆ ಗೊತ್ತಿಲ್ಲ ಆದ್ಮೇಲೆ ಏನ್ ಮಾಡ್ಬೇಕು? ನೀವು ಬೇರೆ ಫಸ್ಟ್ ಏನಾದ್ರೂ ಕಾಂಟ್ಯಾಕ್ಟ್ ಮಾಡ್ಕೋಬೇಕು. ಓಕೆನಾ? ಬೇರೆ ಅಂದ್ರೆ ಹೋಗಿ ನೀವು ಪೊಲೀಸ್ ಹತ್ರ ಕೇಳಿದ್ರು ನಿಮ್ಗೆ ಹೇಳಿರೋರು. ಓಕೆನಾ? ಕೇಳಾಯ್ತು, ಪೊಲೀಸರ ಹತ್ರನು ಕೇಳಾಯ್ತು. ಪೊಲೀಸರ ಹತ್ರ ನಾನು ಕೇಳಾಯ್ತು. ಪೊಲೀಸ್ಗೆ ನಾನ್ ಕೋರ್ಟ್ ಹೋಗಿ ಕೇಸ್ ಹಾಕ್ಬೋದು, ನನ್ಗೆ ಹರಾಸ್ಮೆಂಟ್ ಆಗ್ತಾ ಇದೆ ಈ ತರ ಅಂತ ಹೇಳ್ಬಿಟ್ಟು ನಾನ್ ಏನ್ ಬೇಕಾದ್ರೂ ಮಾಡ್ಬೋದು. ಅವ್ರಿಗೆ ಆಕ್ಚುಲಿ ಯಾರಿಗೂ ನಿಮ್ಗೆ ಯಾರಿಗೂ ಹಕ್ಕಿಲ್ಲ ಸರ್ ಮಾತಾಡ, ತಪ್ಪಲ್ವಾ? ನೀವು ಹೋಗಿ ನಾವ್ ನ್ಯೂಸ್ ಚಾನೆಲ್ ಅಲ್ಲಿ ಒಂದು ವಿಚಾರ ಹೇಳ, ಅವ್ರು ನಿಮ್ ತಂದೆ ಅಂತ ನಾನು ನಂಬಿಲ್ಲ. ನಂಬಿಲ್ಲ, ನಾನೇನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನೋಡಿ, ನಾನೇನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ಅವ್ರಿಗೆ ಯಾರಾದ್ರೂ ಸಂಬಂಧಪಟ್ಟವ್ರಿದ್ರೆ ದಯವಿಟ್ಟು ಬಂದು ನೋಡ್ಕೊಂಡು ಹೋಗಿ ಅಂತ ಹೇಳಿದೀನಿ. ಐಡಿಯಾ ಕೊಟ್ಟಿದ್ದಾರೆ ಸರ್ ನಿಮ್ಗೆ? ಅವರೇನೆ ಸಂಪತ್ ಸರೇ ಕೊಟ್ಟಿದ್ದೆ.
ಯಾರು ಸರ್? ನೀವು ಯೋಚನೆ ಮಾಡ್ಬೇಕಲ್ವಾ ಶಿವಲಿಂಗು ಸರ್, ಅವ್ರು ಏನೋ ಸಾವಿರ ಹೇಳ್ತಾರೆ ಶಿವಲಿಂಗು ಸರ್, ನೀವೊಂದು ಹ್ಯುಮಾನಿಟಿ ಬಿಟ್ಟು ಸರ್ ಯೋಚನೆ ಮಾಡ್ಬೇಕಲ್ಲ. ಯಾರೇ ಬಂದು ನಿಮ್ಗೆ ಏನೇ ಹೇಳ್ಬಿಟ್ರು ನೀವು ನ್ಯೂಸ್ ಅಲ್ಲಿ ಹೇಳ್ಬಿಡ್ತೀರಾ? ಏನು ಶಿವಲಿಂಗ್ ಸರ್ ನಿಮ್ಗೆ ನನ್ನ ಪರಿಚಯ ಗೊತ್ತಿಲ್ಲ ನನ್ಗೆ? ಇಲ್ಲ ಇಲ್ಲ, ಯಾರು ಪರಿಚಯ ಇಲ್ಲ ನಮ್ಗೆ, ಯಾರು ಗೊತ್ತಿಲ್ಲ. ಇವರೊಬ್ರೆ ನೋಡಿರ್ತೀನಿ ಅಂದ್ರೆ, ಟಿವಿ ಜಾಸ್ತಿ ನೋಡಲ್ಲ. ಏನು ಗೊತ್ತಿಲ್ಲ, ಹೋಗಿ ಒಂದು ನ್ಯೂಸ್ ಚಾನೆಲ್ ಅಲ್ಲಿ ಅವ್ರು ಯಾರೋ ಒಬ್ರು ಹೇಳ್ತಾರೆ ಅಂತ ನೀವು ಹೋಗಿ ಕುತ್ಕೊಳ್ಳೋದು ತಪ್ಪಲ್ವಾ? ಮೇಡಮ್, ನಾನು ಯಾವ ನ್ಯೂಸ್ ಚಾನೆಲ್ ಅಲ್ಲೂ ಹೋಗಿ ಕುತ್ಕೊಂಡಿಲ್ಲ, ಯಾವ ನ್ಯೂಸ್ ಚಾನೆಲ್ ಅಲ್ಲೂ ಹೋಗಿ ಕುತ್ಕೊಂಡಿಲ್ಲ. ನಮ್ಗೆ ತೇಜಸ್ ಸರ್, ಒಂದ್ ನಿಮಿಷ, ತೇಜಸ್ ಸರ್ ಹೇಳಿದ್ರು, ಫೋನ್ ಮಾಡಿದ್ರು, ನಿಮ್ಗೊಬ್ರು ನಂಬರ್ ಕೊಡ್ತಾ ಇದೀನಿ, ಅವ್ರು ನಿಮ್ ಹತ್ರ ಮಾತಾಡ್ತಾರೆ. ನೀವೇನ್ ಮಾಡ್ತಾ ಇದೀರ? ಏನಿಲ್ಲ ಸರ್, ಪಾಪ ಅವ್ರನ್ನೇನೋ ಕರ್ಕೊಂಡೋಗಿ ಮನೇಲಿ ನಿಲ್ಸ್ಕೊಳ್ಳೋದು ಏನೋ ಮಾಡಿದ್ರೆ ಸಾಕು, ನಮ್ಗೇನಿದೆ, ಬಂದು ಕರ್ಕೊಂಡು ಹೋಗಕ್ಕೆ ಹೇಳಿ ಅಂತ ಹೇಳಿದೆ. ಯಾರು ನನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ. ಅವರು ಅವರು ಒಬ್ರು ಟಿವಿ ಇದು ಮಾಧ್ಯಮದವರೇನೆ, ಅವ್ರು ಹೇಳಿದೆ ನಾನು ಈ ತರ ಇದು ಕಾಂಟ್ಯಾಕ್ಟ್ ಈ ತರ ಅಲ್ಲ. ಮೀಡಿಯಾ ಹೋಗ್ತಾ ಇರ್ಬೇಕಾದ್ರೆ ಮೀಡಿಯಾ ಕಡೆಯಿಂದಾನೆ ಅವ್ರು ನನಗ್ ಫೋನ್ ಮಾಡಿದ್ರು, ಏನಾಗ್ಬೇಕು ನಿಮ್ಗೆ ಅವರಿಂದ, ಏನ್ ವಿಚಾರ ಅಂತ ಕೇಳಿದ್ರು. ಸರ್, ನೀವು ಫೋನ್ ಮಾಡಿದ್ರ ಅವ್ರು ಫೋನ್ ಮಾಡಿದ್ರ ಸರ್? ಯಾರಿಗೆ ಸರ್? ಯಾರು ಫೋನ್ ಮಾಡಿದ್ರಿ ಸರ್? ನೀವೇ ಫಸ್ಟ್ ಹೋಗಿದ್ರ ಅವರೇ ಫೋನ್ ಮಾಡಿದ್ರ ಸರ್ ನಿಮ್ಗೆ? ಸರ್, ಇದು ನ್ಯೂಸ್ ಚಾನೆಲ್ ಅವ್ರಿಗೆ ಮೊದ್ಲು ಬಂದ್ಬಿಟ್ಟು ನಾವು ಡೈರೆಕ್ಟ್ ಆಗಿ ಮಾಡಿದ್ದೋ. ಯಾರಿಗೆ? ನೀವೇ ಫೋನ್ ಮಾಡಿದ್ರಿ? ಹಾ, ಫೋನ್ ಮಾಡಿದ್ರಿ. ಈ ತರ ಒಬ್ರು ಇದಾರೆ, ಅವ್ರಿಗೆ ಯಾರು ಸಂಬಂಧಿಕರು ಯಾರು ಗೊತ್ತಾಗ್ತಾ ಇಲ್ಲ, ಅವ್ರು ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದಾರೆ, ಒಂಚೂರು ಏನಾದ್ರೂ ಸಹಾಯ ಮಾಡಿ ಅಂತ ಮಾಡಿದ್ದು. ಆವಾಗ ತೇಜಸ್ ಅವರು ಅವ್ರು ದಿಗ್ವಿಜಯ ಟಿವಿ ಕಡೆಯಿಂದ ಮಾಡಿದ್ರು ನಮ್ಗೆ, ಅವರು ನಮ್ಗೆ ಹಳೆ ಪರಿಚಯ, ಅವರು ತುಂಬಾ ಒಂದು 2-3 ವರ್ಷಗಳಿಂದ ಪರಿಚಯ ಅವ್ರು ನಮ್ಗೆ. ಹಾಗಾಗಿ ಅವರು ಫೋನ್ ಮಾಡಿದ್ರು ಸರ್, ಈ ತರ ವಿಷಯ ಗೊತ್ತಾಯ್ತು, ಏನಾಯ್ತು, ಏನ್ ವಿಚಾರ ಅಂದ್ರು ಹೇಳ್ದೆ. ಈ ತರ ಅನುಷ್ಯ ಅವ್ರ ಹೆಸರು ಹೇಳ್ತಾ ಇದಾರೆ ಸರ್, ಅವರು ಈ ತರ ಒಬ್ರು ಇದಾರೆ ಸಂಪತ್ ಸರ್ ಅಂತ ಹೇಳ್ಬಿಟ್ಟು ಅಂತ ಎಲ್ಲ ವಿಚಾರ ಹೇಳ್ದೆ ನಾನು. ಅನುಶ್ರೀ ಅವ್ರ ಹೆಸರು ಹೇಳಿದ ತಕ್ಷಣ ನೀವು ಟಿವಿಗೆ ಹೋಗ್ಬಿಡೋದ ಸರ್?